ನಮಸ್ಕಾರ ನಾನು ಲಕ್ಷ್ಮಿ ಮಾತಾಡ್ತಾ ಇರೋದು ಲಕ್ಷ್ಮೀ ಕುಟುಂಬಕ್ಕೆ ಸ್ವಾಗತ ನಾನಿವತ್ತು ಯಾವುದ್ರ ಬಗ್ಗೆ ವಿಡಿಯೋ ಮಾಡ್ತಾ ಮಾಡ್ತಾಯಿದ್ದೀನಿ ಅಂತಂದರೆ ನಮ್ಮ ಹೆಣ್ಣು ಮಕ್ಕಳು ಒಂದಿಷ್ಟು ದುಡ್ಡನ್ನ ಇಡಬೇಕು ಸೇವಿಂಗ್ಸ್ನ ಮಾಡಬೇಕು ಯಾವ ಥರ ಸೇವಿಂಗ್ಸ್ ಮಾಡೋದು ಗಂಡ ತಗೊಂಡು ಬರ್ತಾರೆ ಮನೇಲಿ ಎಂಟಿಕೆಯಲ್ಲಿ ದುಡ್ಡು ಕೊಡ್ತಾರೆ ಅಥವಾ ಏನೋ ಒಂದು ತರಕಾರಿ ತೊಗೊಳಕ್ಕೋ ಅಥವಾ ಇನ್ನೊಂದು ಇನ್ನೊಂದು ಏನೋ ಒಂದು ತಗೊಳಕ್ಕೋ ಅಂತ ಮನೇಲಿ ನಮಗೆ ದುಡ್ಡನ್ನ ಕೊಟ್ಟು ಹೋಗ್ತಾರೆ ನಮ್ಮ ಹತ್ರ ಒಂದಿಷ್ಟು ದುಡ್ಡು ಇರುತ್ತೆ ನಾವು ಆ ದುಡ್ಡನ್ನ ಏನು ಮಾಡ್ತೀವಿ ನಾವು ನಾವು ಅದನ್ನ ಕೂಡಿಡಲೇಬೇಕು ಅಂದರೆ ಏನು ಮಾಡಬೇಕು ನಮ್ಮ ಒಂದಿಷ್ಟು ಮಕ್ಕಳು ಏನು ಮಾಡ್ತಾರೆ ಅಂತಂದರೆ ಊರಲ್ಲಿ ಒಂದಿಷ್ಟು ಬಟ್ಟೆಗಳು ಅದು ಇದು ಅಂತ ವಸ್ತುಗಳನ್ನ ಮಾರಕ್ಕೆ ಬರ್ತಾ ಇರ್ತಾರೆ ಮನೆಯಲ್ಲಿ ಬೇಜನ ಅದೇ ಇರುತ್ತೆ ಹೋಗ್ಬಿಟ್ಟು ಹೋಗ್ಬಿಟ್ಟು ಇದ್ರೂ ಕೂಡ ಅದನ್ನೇ ತಗೊಳ್ಳೋದು ಮೊದಲು ಅದನ್ನು ನಿಲ್ಲಿಸ್ಬೇಕು ನಮಗೆ ಏನು ನಮಗೆ ಬಟ್ಟೆ ಆಗ್ಬೋದು ವಸ್ತುಗಳಾಗ್ಬೋದು ನಮ್ಮ ಅಗತ್ಯಕ್ಕೆ ಮೀರಿ ನಾವು ಮನೇಲಿ ಇಡಲೇಬಾರ್ದು ಅದಕ್ಕೆ ಕೆಲಸನೂ ಜಾಸ್ತಿ ದುಡ್ಡು ಖರ್ಚು ಅದಕ್ಕೆ ನಾವೇನು ಮಾಡಬೇಕು ನಮಗೆ ಎಷ್ಟಿದೆ ಅಷ್ಟನ್ನ ಮಡಿಕೊಂಡು ಬೇಕು ಅಂತ ತಗೊಳ್ಳೋಣ ಬೇಕು ಒಂದದನ್ನ ಬೇಡ ಅನ್ಕೊಂಡು ಜೀವನ ಮಾಡೋಕ್ಕಾಗಲ್ಲ ಬೇಕು ಒಂದು ತಗೊಳ್ಳೋಣ ಎಲ್ಲದಕ್ಕೂ ಕೈ ಹಾಕೋದು ಬೇಡ ಮತ್ತೆ ಬಂದು ನಾವು ಮನೆಯಲ್ಲಿ ಏನೋ ಒಂದು ತರಕಾರಿ ತಗೊಳ್ಳೋಕೆ ದುಡ್ಡು ಕೊಟ್ಟಿರ್ತಾರೆ ಅದು ಇನ್ನೊಂದು ತ ದುಡ್ಡಿರುತ್ತೆ ಏನೋ ಒಂದು ನಮಗೆ ತ ದುಡ್ಡು ಕೊಟ್ಟಿರ್ತಾರೆ ಮನೆಯಲ್ಲಿ ಅದನ್ನು ನಾವು ಇಡಬೇಕು ಕೂಡಿಡಬೇಕು ಈಗ ಎಷ್ಟು ಕೊಟ್ಟಿದ್ದಾರೆ ಒಂದು ನೂರು ರೂಪಾಯಿನೇ ಕೊಟ್ಟಿದ್ದಾರೆ ನೂರು ರೂಪಾಯಿ ಏನು ಕೊಟ್ಟಿದ್ದಾರೆ ಸರಿ ಇವತ್ತು ತರಕಾರಿ ತೊಗೊಳಮ್ಮ ಅಂಥೇಳಿ ಆ ಗಂಡನೇ ನೂರು ರೂಪಾಯಿ ಕೊಟ್ಟೋಗಿರ್ತಾರೆ ನಾವು ಒಂದು ನೂರು ರೂಪಾಯಿಗೆ ಹೋಗ್ಬಿಟ್ಟು ಫುಲ್ಲು ತರಕಾರಿ ತಗೊಳ್ಳೋ ಬದಲು ಈರುಳ್ಳಿನೋ ತರಕಾರಿನೋ ಇನ್ನೊಂದು ಇನ್ನೊಂದು ವಸ್ತುಗಳ ಬದಲು ಅದರಲ್ಲಿ ಎಪ್ಪತ್ತೈದು ರೂಪಾಯಿನ ನೀವು ಸಾಮಾನು ತಗೊಳ್ಳಿ ತಿರುಗಿಸಿ ಮುರುಗಿಸಿ ಸ್ವಲ್ಪ ಎಷ್ಟು ಬೇಕೋ ಅಷ್ಟನ್ನ ತಗೊಳ್ಳಿ ಇನ್ನು ಇಪ್ಪತ್ತೈದು ರೂಪಾಯಿ ಉಳಿಸಿ ನೀವು ಇದೇ ರೀತಿ ಅವ್ರಿಗೆ ಕೊಟ್ಟು ಕೊಡ್ತಾ ಇರ್ತಾರೆ ಒಂದು ಬಿಲ್ ಕಟ್ಟಕೋ ಇನ್ನೊಂದು 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 ಯಾವುದಕ್ಕಾದರೂ ಹೆಣ್ಮಕ್ಳಿಗೆ ದುಡ್ಡು ಬಂದು ಕೊಡ್ತಾ ಇರ್ತಾರೆ ನಾವು ಅದನ್ನು ತಗೊಂಡೋಗಿ ಬೇರೆದ್ರ ಮೇಲೆ ಹಾಕೋ ಬದಲು ಹಾಕಿ ಕೊಟ್ಟಿರೋದ್ರಲ್ಲಿ ಮುಕ್ಕಲ್ ಭಾಗನ ನೀವು ಒಂದು ಎಪ್ಪತ್ತೈದು ಪರ್ಸೆಂಟ್ ಖರ್ಚು ಮಾಡಿ ಇನ್ನು ಇಪ್ಪತ್ತೈದು ಪರ್ಸೆಂಟ್ ಉಳ್ಸೋಕ್ಕಾಗತ್ತಾ ಮೂವತ್ತು ಪರ್ಸೆಂಟ್ ಉಳಿಸೋಕ್ಕಾಗತ್ತಾ ಖಂಡಿತವಾಗ್ಲೂ ನೀವು ಅದನ್ನು ಉಳಿಸ್ಲೇ ಉಳಿಸ್ಬೋದು ಯಾಕೆ ನಾವು ಮನ್ಸು ಮಾಡಿದ್ರೆ ಖಂಡಿತವಾಗ್ಲೂ ಉಳಿಸ್ಬೋದು ಹಾಗಾಗಿ ನಾವು ಹೆಣ್ಮಕ್ಳು ಬಂದು ನಮಗೆ ಅದು ಬೇಕು ನಮ್ಗೆ ಇದು ಬೇಕು ಸಿಕ್ಕದ್ದೆಲ್ಲ ಬೇಕು ಅಂತ ಖಂಡಿತ ನಾವು ತಕೊಳ್ಳೋದೇ ನಮ್ಮ ಹೆಣ್ಮಕ್ಳು ಬುದ್ಧಿ ನಮ್ಮಗಳಿಗೆ ಜಾಸ್ತಿ ಅದನ್ನು ಬಿಟ್ಟು ನಾವು ದುಡ್ಡು ಉಳಿಸ್ಲೇಬೇಕು ಅಂದ್ಕೋದ್ರೆ ಖಂಡಿತವಾಗ್ಲೂ ತರಕಾರಿ ತಗೊಳತ್ತವು ಬಟ್ಟೆ ತಕೊಳ್ತಾವೆ ಮನೇಲಿ ನಾವು ಇನ್ನೇನೆಲ್ಲ ವಸ್ತುಗಳು ತಗೊಂಡು ಹೋಗ್ತೀವಿ ಅದರಲ್ಲೆಲ್ಲ ದುಡ್ಡು ಉಳಿಸ್ಬೋದು ಮತ್ತೆ ಒಬ್ಬರು ನಾನು ಅದು ಕೊಡಿಸ್ತೀನಿ ಇದು ಕೊಡ್ತೀನಿ ಅನ್ನೋ ಬದಲು ಅದನ್ನೆಲ್ಲ ತಗೊಂಡೋಗಿ ನಾವು ಅದ್ರ ಮೇಲೆ ಬಟ್ಟೆಗಳ ಮೇಲೆ ಸುರಿಯ ಬದಲು ಅಂದರೆ ಸ್ವಲ್ಪ ನಮ್ಗೆ ಅಗತ್ಯ ಎಷ್ಟು ಬೇಕೋ ಅಷ್ಟನ್ನ ತಗೊಂಡು ಇನ್ನು ಬಾಕಿದ ತಗೊಂಡು ಬಂದು ಮನೇಲಿ ಇಟ್ಟರೆ ಇವತ್ತಲ್ಲ ನಾಳೆ ಗಂಡ ದುಡಿತಾ ಇರ್ತಾರೆ ದಿದಿರಂತ ಏನೋ ಕಷ್ಟ ಬಂತು ಪ್ರಾಬ್ಲಮ್ ಬಂತು ಏನಕ್ಕೂ ಅರ್ಜೆಂಟ್ ಬೇಕಿತ್ತು ಅಂದರೆ ಟೈಮಲ್ಲಿ ಆದರೂ ನೋಡಿ ಅಮ್ಮನ ತವಿಸ್ಕೊಂಡೆ ಅಪ್ಪನ ತವಿಸ್ಕೊಂಡೆ ಪಕ್ಕದ ಮನೇಲಿ ಇಸ್ಕೊಂಡೆ ಅಂತ ಹೇಳ್ಬಿಟ್ಟು ಆ ದುಡ್ಡನ್ನ ತಗೊಂಡೋಗಿ ಅವ್ರಿಗೆ ಕೊಡ್ಬೋದು ಇನ್ನೊಬ್ರ ಹತ್ರ ಕೇಳೋದು ಕೂಡ ತಪ್ಪುತ್ತೆ ಮತ್ತು ನಮ್ಮ ಆ ಟೈಮ್ಗೆ ದುಡ್ಡು ಕೂಡ ಕೊಟ್ಟಂಗಾಗುತ್ತೆ ಮತ್ತು ಮತ್ತೆ ಗಂಡನ ಹತ್ರ ವಾಪಸ್ಸು ದುಡ್ಡು ಕೂಡ ಈಸಿ ನಾವು ಮತ್ತೆ ಅದನ್ನು ಕೂಡಿಟ್ಟರೆ ಮತ್ತೆ ಇನ್ನೊಂದ್ಸರಿ ಕಷ್ಟ ಅನ್ನೋದು ಬಂದೇ ಬರುತ್ತೆ ನಾವು ಈಗೇ ಇರ್ತೀವಿ ಅಂತ ಹೇಳಕ್ಕೆ ಯಾವುದೇ ಕಾರಣಕ್ಕೋಗೋಲ್ಲ ಮನುಷ್ಯ ಅಂದಮೇಲೆ ಫ್ಯಾಮಿಲಿ ಅಂದಮೇಲೆ ಒಂದು ಮಕ್ಕಳು ಹುಷಾರ್ ತಪ್ಪಿದ್ರು ಗಂಡ ಹುಷಾರು ತಪ್ಪಿದ್ರು ನಾವು ಹುಷಾರ್ ತಪ್ಪಿದ್ರು ಅದು ಇನ್ನೊಂದು ಏನಾದರೂ ಒಂದು ದೊಡ್ಡದಾಗ ತಗೋಬೇಕು ಅನ್ನೋ ಟೈಮಲ್ಲಿ ಅಥವಾ ಏನಾದರೂ ಬೇಕೇ ಬೇಕು ಅನ್ನೋ ಟೈಮಲ್ಲಿ ಗಂಡನ ಹತ್ರನೇ ಕೇಳೋಕ್ಕಾಗಲ್ಲ ಅಪ್ಪ ಹತ್ರನೇ ಕೇಳೋಕ್ಕಾಗಲ್ಲ ನಮ್ಮ ಹತ್ರನೊಂದು ಸ್ವಲ್ಪ ಕೂಡಿಟ್ರೆ ಅವಶ್ಯಕತೆ ಇರುವಂಥ ಒಂದು ವಸ್ತು ಮೇಲೆ ನಾವು ಹಾಕ್ಬಿಟ್ಟು ತಗೊಳ್ಬೋದಲ್ವಾ ಹಾಗಾಗಿ ನಾವು ಹೆಣ್ಣುಮಕ್ಳು ಪ್ರತಿಯೊಂದರಲ್ಲೂ ಕೂಡ ಏನೇ ತಗೊಳಕ್ಕೆ ಹೋಗಲಿ ಎಲ್ಲಿಂದಲೇ ಬರಲಿ ಏನೇ ಬರಲಿ ಆ ದುಡ್ಡನ್ನ ನಾವೊಂದು ಮೂವತ್ತು ಪರ್ಸೆಂಟು ಇಪ್ಪತ್ತೈದು ಪರ್ಸೆಂಟ್ ಆದರೂ ಉಳಿಸೋಕ್ಕೆ ಟ್ರೈ ಮಾಡಿದ್ರೆ ಖಂಡಿತವಾಗ್ಲೂ ಉಳಿಸ್ಬೋದು ಅದನ್ನ ಎತ್ತಿ ಕೂಡಿಡ್ಬೋದು ನೀವು ಇನ್ನೊಂದು ಕೂಡಿಡೋದು ಯಾವ ಥರ ನಾವೆಲ್ಲೋ ಇಟ್ಟಿರ್ತೀವಿ ಏನಾದ್ರು ಬೇಕಾದ್ರೆ ತಗೊಬಿಡ್ತೀವಿ ನೀವೇನು ಮಾಡಿ ಗೊತ್ತಾ ಒಂದು ಗೋಲ್ಕಾ ಮಾಡ್ಕೊಬಿಡಿ ಗೋಲ್ಕಾ ಮಾಡಿಬಿಟ್ಟು ಬೀಗ ಹಾಕ್ಬಿಟ್ಟು ಎತ್ತಿ ಎಲ್ಲರೂ ಹಾಕ್ಬಿಡಿ ಅಲ್ಲಿ ನೋಟ್ಗಳು ಹಾಕೊಳ್ಳಿ ಆರಾಮಾಗಿ ಎತ್ತಿಟ್ಬಿಡಿ ಒಂದು ವರ್ಷದವರೆಗೂ ಅದನ್ನು ಮುಟ್ಲೇಬೇಡಿ ಒಂದು ವರ್ಷ ಆಯಿತಾ ಆ ಅಮೌಂಟ್ ತೆಗೀರಿ ಎಷ್ಟಿದೆ ಅಂತ ಲೆಕ್ಕ ಹಾಕಿ ಅದೇನಾದರೂ ಒಂದು ಏನು ಮಾಡಬೇಕು ಅನ್ಕೊಂಡಿದ್ರೆ ಮಾಡಿ ಅದನ್ನ ಬಿಟ್ಟು ನಾವು ಎತ್ತಿಡ್ತೀವಿ ಅಂತ ಇಪ್ಪತ್ತೈದು ರೂಪಾಯಿ ಎತ್ತಿ ಇಡೋದು ಅದರಲ್ಲೊ ಹತ್ತು ರೂಪಾಯಿ ತಗೊಳ್ಳೋದು ಐದು ರೂಪಾಯಿ ತಗೊಳ್ಳೋದು ಅದಕ್ಕೆ ಖಂಡಿತವಾಗ್ಲೂ ನಾವು ಉಳಿಸಿ ನಮ್ಮ ಹತ್ರ ಇಲ್ಲವೇ ಇಲ್ಲ ಅವತ್ತು ಬಂದು ನೂರು ರೂಪಾಯಿನಲ್ಲ ನಾನು ನೂರು ರೂಪಾಯಿನೂ ಕೂಡ ಖರ್ಚು ಮಾಡಿದ್ದೀನಿ ನನ್ನ ಹತ್ರ ಒಂದು ಪೈಸೆನೂ ಇಲ್ಲ ಅಂತ ಹೇಳ್ಬಿಟ್ಟು ಕೂಡಿಟ್ರೆ ಕರೆಕ್ಟಾದ ರೀತಿಲಿ ನಮ್ಮ ಹೆಣ್ಮಕ್ಳು ಕೂಡಿಸಿಡ್ಬೋದು ದುಡ್ಡನ್ನ ನನಗೆ ಗೊತ್ತಿರೋದನ್ನ ನಾನು ಹೇಳ್ತಾ ಇದ್ದೀನಿ ಅಂದರೆ ನಾವು ಹೆಣ್ಮಕ್ಳು ನಾವೇ ವ್ಯವಹಾರ ಮಾಡೋರು ನಾ ಇನ್ನು ನಿಮಗೆಲ್ಲ ಇಷ್ಟು ಹೇಳ್ತೀನಿ ನಮ್ಮ ಮನೇಲಿ ಬಂದು ನಾನೇ ವ್ಯವಹಾರ ಮಾಡೋದ್ರಿಂದ ಯಾವ ಕಡೆಯಿಂದ ದುಡ್ಡು ಬಂದ್ರು ನನ್ನ ಹತ್ರ ಇರೋದೇ ಇಲ್ಲ ಏನಕ್ಕೆ ಅಂದರೆ ಇಲ್ಲಿ ನಾನು ಕೂಡಿಡೋಕೋಯ್ತು ಅಂದರೆ ಅಲ್ಲೇನೋ ಪ್ರಾಬ್ಲಮ್ ಬರುತ್ತೆ ಅಲ್ಲಿ ಅಂದ್ರೆ ಇಲ್ಲೇನೋ ಪ್ರಾಬ್ಲಮ್ ಬರುತ್ತೆ ಅದಕ್ಕೋಸ್ಕರ ಅಂದ್ರೆ ಕೂಡಿಡಲೇಬೇಕು ಬೇರೆಯವರೊಬ್ರು ವ್ಯವಹಾರ ಹೊತ್ಕೊಂಡ್ರು ಅಂತಂದರೆ ಅಲ್ಲಿಂದ ಅವ್ರು ಏನಕ್ಕೊಂದು ಚೀಟಿ ಕೊಟ್ಟಿರ್ತಾರೆ ಅದು ಇನ್ನೊಂದು ಕೊಟ್ಟಿರ್ತಾರೆ ಇನ್ನೊಂದು ಕೊಟ್ಟಿರ್ತಾರೆ ಅದ್ರಲ್ಲಿ ನೂರು ಇನ್ನೂರು ಐನೂರು ಸಾವಿರ ಅಂತ ಎತ್ತಿ ನಿಜವಾಗ್ಲೂ ಮಾಡ್ಬೋದು ಅದನ್ನು ಕೂಡ ನಾನು ಮಾಡಿ ನೋಡಿದ್ದೀನಿ ಆ ಟೈಮಲ್ಲಂತೂ ದುಡ್ಡಂತೂ ಕರೆಕ್ಟಾಗಿ ಉಳ್ಕೊಳ್ತದೆ ಅಂದರೆ ನಾವೇ ವ್ಯವಹಾರ ಮಾಡ್ತೀವಿ ಅನ್ಕೋದಾಗಂತೂ ಉಳಿಯೋದಿಲ್ಲ ಮನೇಲಿ ಅಪ್ಪನೋ ಅಮ್ಮನೋ ಗಂಡನೋ ಅತ್ತೆ ಅಮ್ಮವನ್ನ ವ್ಯವಹಾರ ಮಾಡೋ ನಮ್ಮ ಕಳ್ಕೈ ಬಂದ ದುಡ್ಡನ್ನ ನಾವು ಸ್ವಲ್ಪ ಕೂಡಿಡಕ್ಕೆ ಟ್ರೈ ಮಾಡಿದ್ರೆ ಖಂಡಿತವಾಗ್ಲೂ ನಾವು ಮಾಡ್ಬೋದು ನನ್ನ ವೀಡಿಯೋ ನಿಮ್ಗಳಿಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಹಾಗೆಯೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೋಡೋರು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು